चलिए खबर कजूर से है, जहां पर पूर्व मुख्यमंत्री सिद्धरमैया ने कहा है कि भारतीय जनता पार्टी और जेजीएस के सभी नेता मेरा विरोध करते हैं, सभी मुझ पर हमले किया करते हैं, सभी मुझे दूरनकारी के नाम से भी बुलाते हैं। बीजेपी गौहत्या कानून लाई है और मैं भी इस कानून के साथ हूं, मैंने भी कभी हत्या नहीं की। ನಾನು ಅದೆಲ್ಲ ಒಂದು ದಿನ ಅನುಮ ಜಯಂತಿ ನಮ್ಮ ಎಲ್ಲ ಬಂದೇ ಮುಡಿದು ಜೊತೆಗೆ ನಾನು ಅದೆಲ್ಲ ಒಂದು ದಿನ ಅನುಮ ಜಯಂತಿ ಅನೇಕಲ್ ಮೇ ಸರ್ವೆ ನಂಬರ್ 153 पर सरकारी जमीन पर बेजा कब्जा किए जाने वाले लोगों से करोड़ों की सरकारी जमीन खाली कराई गई। तहसीलदार और उनकी टीम ने कार्रवाई करते हुए जमीन पर फॉर्म चला रहे मनुस्वामी वर्दी से जगह खाली करवाकर रात साफ कर दी। ಅಲ್ಲ ಇಷ್ಟು ಹೆವಿ ಬಿಡಿ ಬಿಡಬಾರ್ದು ಸಾಕು ಅಣ್ಣ, ಇದ್ರಾಗ ಯಾರು ಮೂರು ಸುದ್ದಿ ಮಾಡ್ತಾನೆ ನಿಮ್ಗೆ चलिए आगे बढ़ रहे हैं। आनेकल में सर्वे नंबर 153 पर सरकारी जमीन पर बेचो कब्जा किए जाने वाले लोगों से करोड़ों की सरकारी जमीन खाली करा ली गई है। तहसीलदार और उनकी टीम ने यह कार्रवाई करते हुए जमीन पर फार्म संचालित हो रहा था मनु स्वामी वर्जी से जगह को खाली करवा लिया गया। सर्वे नंबर 153 विविध ವ್ಯಕ್ತಿಗಳು ಸರ್ಕಾರಿ ಜಮೀನನ್ನು ಆಕ್ರಮಣ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ದೂರು ದಾಖಲಾಗಿತ್ತು. ಆದಮೇಲೆ ಅರ್ಜಿ ಸಮಿತಿಯಲ್ಲಿ ದೂರು ದಾಖಲೆ ಆದಮೇಲೆ ಅದನ್ನು ಯಾವ ಯಾರ್ಯಾರು ಅದನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು ಸೂಚನೆ ಇತ್ತು. ಅದ್ರ ಮೇಲೆ ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಬೆಂಗಳೂರವರು ನಮಗೆ ಎವಿಕ್ಷನ್ ಆರ್ಡರ್ಸ್ ಮಾಡಿಕೊಟ್ಟಿದ್ದಾರೆ. ಸರ್ವೆ ನಂಬರ್ 153 ವಿವಿಧ ವ್ಯಕ್ತಿಗಳು ಸರ್ಕಾರಿ ಜಮೀನನ್ನು ಆಕ್ರಮಣ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ದೂರು ದಾಖಲಾಗಿತ್ತು. ಆದಮೇಲೆ ಅರ್ಜಿ ಸಮಿತಿಯಲ್ಲಿ ದೂರು ದಾಖಲೆ ಆದಮೇಲೆ ಅದನ್ನು ಯಾವ ಯಾರ್ಯಾರು ಅದನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ ಅಂಥೇಳಿ ಕರ್ನಾಟಕ ರಾಜ್ಯಕ್ಕೆ ಶಹರಿ ವಿಕಾಸ ಮಂತ್ರಿ ಬ್ಯಾರ್ತಿ ಬಾಸವ್ ರಾಜ್ ನೆ ಬೆಲ್ಗಾಮ್ ಸ್ಮಾರ್ಟ್ ಸಿಟಿ ಸೆ ಜುಡೆ ಕಾಬು ಕಾ ನಿರೀಕ್ಷಣ ಕಿಯಾ. ಉನ್ಹೋನೆ ಶಹರ್ ಕೆ ಎಪಿಎಂ सी के पास दुकानों, नागरिकों के घरों और स्मार्ट सिटी के कामों का गहन निरीक्षण करके अधिकारियों से जानकारी जुटाई। ಬರೀ ಅಷ್ಟು ಹೋಗ್ತೀರೇನ ಇನ್ನು ತಿಂತಾರೆ ಅವ್ನಿಗೆ ಪಟ್ಟು ಬರ್ತಾರೆ ಕಾಲು ತಿಂತೀನಿ ಅಣ್ಣ.